हाय एल्लरिगू नमस्कार। नान इवत्तु मनेयल्ले याव रीति चॉकलेट पेस्ट्री माडोदंत तिळिसिकोड्ता इदीनि। इदक्के मनेयल्ले माडिरुवंत चॉकलेट प्रिमिक्स्न यूज माड्कोंता इदीनि। काल कपनष्टु चॉकलेट प्रिमिक्स्न हाकोंता इदीनि ओंदु बौल्गे। मत्ते अडिगे एण्णेन हाकोंता इदीनि काल कपनष्टु। 1 टीस्पूनष्टु चॉकलेट एसेंस ना हाकोंता इदीनी। चॉकलेट एसेंस इल्ला अंद्रे वेनिला एसेंस कूड़ा हाकोबोदु। स्वल्प स्वल्प नीर हाकिबिट्टु इदना चेन्नागी मिक्स माड्कोळ्ळोण। यारु ई वीडियो ना नोड्ता इदिरो प्लीज लाइक माडि शेर माडि नम्म चानल ना सपोर्ट माडि। स्वल्प मत्ते नीर हाकोंडु इवाग इदना मिक्स माड्कोंता इदीनी। चेन्नागी इदु मिक्स आगिदे। निम्म प्रीमिक्स ಮಾಡಿರುವಂತ ವಿಡಿಯೋ ನೋಡಿಲ್ಲ ಅಂದ್ರೆ ಐ ಬಟನ್ ಅಲ್ಲಿ ನಾನು ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ ಒಂದ ಸರಿ. ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ ಇದು. ಈ ತರ ಇದ್ರೆ ಫ್ಲಫಿ ಆಗಿ ಬರುತ್ತೆ ನಮಗೆ ಕೇಕ್. ಇವಾಗ ಸ್ಕ್ವೇರ್ ಮೋಲ್ಡ್ ನ ತೋಂತಾ ಇದೀನಿ. ಈ ಸ್ಕ್ವೇರ್ ಮೋಲ್ಡ್ ಗೆ ನಾನು ಎಣ್ಣೆ ಹಚ್ಚಿಬಿಟ್ಟು ಮೈದಾನ ಡಸ್ಟ್ ಮಾಡ್ಕೊಂಡು ಆಲ್ರೆಡಿ ಇಟ್ಕೊಂಡಿದ್ದೀನಿ. ಇವಾಗ ಕೇಕ್ ಬಟರ್ ನ ಇದಕ್ಕೆ ಹಾಕೊಂಡ್ತಾ ಇದೀನಿ. ಇದರ ಹಾಕೊಂಡು ಆದಮೇಲೆ ಇವನ್ ಆಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಈಗ ಸ್ಪ್ರೆಡ್ ಮಾಡ್ಕೊಂಡು ಆಗಿದೆ ಇದನ್ನ. ಇವಾಗ ಎರಡು ಸರಿ ಟ್ಯಾಪ್ ಮಾಡ್ಕೊಳ್ಳಿ, ಬಬಲ್ಸ್ ಏನಾದರೂ ಇದ್ದರೆ ಅದು ಬಿಟ್ಕೊಳ್ಳುತ್ತೆ. ಇವಾಗ ಒಲೆ ಮೇಲೆ ಒಂದು ಪಾತ್ರೆ ಇಡ್ತಾ ಇದ್ದೀನಿ. ಆ ಪಾತ್ರೆ ಒಳಗೆ ಈ ಥರ ಸ್ಟ್ಯಾಂಡ್ ಇಟ್ಬಿಟ್ಟು ಇವಾಗ ಈ ಮೋಲ್ಡ್ನ ಇಟ್ಕೊತಾ ಇದ್ದೀನಿ, ಕೇಕ್ ಮೋಲ್ಡ್ನ. ಇವಾಗ ಒಂದು ಪ್ಲೇಟ್ನ ಮುಚ್ತಾ ಇದ್ದೀನಿ. ಇದಕ್ಕೆ ಇದು ಬೇಕಾಗಲಿಕ್ಕೆ 45 ನಿಮಿಷ ಬೇಕು. ಇವಾಗ ಬೇಕ್ ಆಗಿದೆ ಇದು. ಇವಾಗ ಒಂದು ಚಾಕುದಿಂದ ಈ ಥರ ಮಧ್ಯೆ ಹಾಕ್ಕೊಂಡು ನೋಡ್ಕೊಳ್ಳಿ ಬೆಂದಿದೆಯೋ ಇಲ್ವೋ ಅಂತ. ಪರ್ಫೆಕ್ಟಾಗಿ ಬಂದರೆ ಈ ಕೇಕ್ ಆಗಿದೆ ಅಂತ, ಆ ಥರ ಅಂಟಂಟಾಗಿದ್ದರೆ ಅದು ಆಗಿಲ್ಲ ಅಂತ. ಇವಾಗ ಇದು ಕೂಲ್ ಆಗಿಲಿಕ್ಕೆ ಬಿಡೋಣ. ಅಲ್ಲಿವರೆಗೂ ನಾನು ವಿಪಿಂಗ್ ಕ್ರೀಮ್ನ ಮಾಡ್ಕೊತಾ ಇದ್ದೀನಿ. 1 ಕಪ್ನಷ್ಟು ವಿಪಿಂಗ್ ಕ್ರೀಮ್, 1 ಸ್ಪೂನಷ್ಟು ಕೋಕೋ ಪೌಡ್ರು, 1 ಸ್ಪೂನಷ್ಟು ಸಕ್ಕರೆ ಪುಡಿನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಬೀಟ್ ಮಾಡ್ಕೊತಾ ಇದ್ದೀನಿ. ಈ ಥರ ಬೀಟ್ರನ್ನ ಯೂಸ್ ಮಾಡಿಕೊಂಡು ಮಾಡ್ಕೊತಾ ಇದ್ದೀನಿ. 5-10 ನಿಮಿಷ ಆದರೂ ಕೂಡ ಇದನ್ನು ಬೀಟ್ ಮಾಡ್ಕೊಳ್ಳಿ. 7 ಸ್ಪೀಡಲ್ಲಿ ನಾನು ಇನ್ನು ಬೀಟ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಬೀಟ್ ಮಾಡಿ ಈ ಥರ ನೋಡಿ ಫ್ಲಫಿಯಾಗಿ ಲೈಟಾಗಿ ಬರ್ತಾ ಇದೆ. ಇವಾಗ ಪಿಕ್ಸ್ ಬಂದಿದೆ ನಮಗೆ ವಿಪಿಂಗ್ ಕ್ರೀಮ್ದು. ಇವಾಗ ಒಂದು ಸ್ಪ್ಯಾಚುಲ ತೊಗೊಂಡು ಈ ಥರ ಟೆಸ್ಟ್ ಮಾಡ್ಕೊಳ್ಳಿ, ಪರ್ಫೆಕ್ಟ್ ಆಗಿದೆ ಅಂತ. ಬೀಳಲಿಲ್ಲ ಅಂದರೆ ಇವಾಗ ನಮ್ಮ ಕ್ರೀಮ್ ರೆಡಿ ಆಗಿದೆ. ಇದು ಬೌಲ್ನ ಉಲ್ಟಾ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ನಾನು. ಎಲ್ಲೂ ಕೂಡ ಬೀಳ್ತಾ ಇಲ್ಲ, ಪರ್ಫೆಕ್ಟಾಗಿ ಬಂದಿದೆ ಕ್ರೀಮು. ಬನ್ನಿ ಇವಾಗ ಐಸಿಂಗ್ ಮಾಡ್ಕೊಳ್ಳೋಣ. ಇವಾಗ ಈ ಥರ ಟರ್ನಿಂಗ್ ಟೇಬಲ್ನ ತೊಗೊಂಡಿದ್ದೀನಿ ನಾನು. ಈ ಕೇಕ್ನ ಇವಾಗ ತಣ್ಣಗಾದ್ಮೇಲೆ ಈ ಥರ ಎಲ್ಲ ಕಡೆ 4 ಕಡೆಯೂ ಚಾಕುದಿಂದ ಕಟ್ ಮಾಡ್ಕೊಳ್ಳಿ. ಕ್ಲೀನಾಗಿ ಬರುತ್ತೆ. ಅವಾಗ ಬಿಸಿ ಇರುವಾಗಲೇ ಕೇಕ್ ಕಟ್ಟಿಂಗ್ ಮಾಡ್ಕೊಳಕ್ಕೆ ಹೋಗಬೇಡಿ, ಬರಲ್ಲ ಕೇಕು, ಹಸಿಯಾಗಿ ಬಂದುಬಿಡುತ್ತೆ. ಈ ಥರ ಉಲ್ಟಾ ಮಾಡಿಬಿಟ್ಟು ಎರಡು ಸರಿ ಟ್ಯಾಪ್ ಮಾಡಿ ಕ್ಲೀನಾಗಿ ಬಂದುಬಿಡುತ್ತೆ ಕೇಕು. ಇವಾಗ ಬಂದಿದೆ ಇದು ನಮ್ಮ ಕೇಕು. ಎಷ್ಟು ಸ್ಪಾಂಜಿಯಾಗಿ ಬಂದಿದೆ ಅಂದರೆ ಅಷ್ಟು ಸೂಪರಾಗಿ ಬಂದಿದೆ ಕೇಕ್ ನಮ್ಮದು. ಇದರಲ್ಲಿ ಇವಾಗ ಇವಾಗ 4 ಕಡೆಯೂ ಈ ಥರ ಮಾರ್ಕ್ ಮಾಡ್ಕೋಬೇಕು ಚಾಕುದಿಂದ. ಮಾರ್ಕ್ ಮಾಡ್ಕೊಂಡಾದಮೇಲೆ ಈ ಥರ ದಾರ ತೊಗೊಂಡು ಕಟಿಂಗ್ ಮಾಡ್ಕೊತಾ ಇದ್ದೀನಿ. ಎಲ್ಲಿಗೆ ಮಾರ್ಕ್ ಮಾಡ್ಕೊಂಡಿದ್ದೀವೋ ಆ ದಾರನ ಅಲ್ಲಿಗೆ ಮಾರ್ಕ್ ಮಾಡಿಕೊಂಡು ಇವಾಗ ತೆಗಿತಾ ಇದ್ದೀನಿ. ಇದು ಬಿಗ್ನರ್ಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ದಾರದಿಂದ ಕಟಿಂಗ್ ಮಾಡೋದಾದರೆ. ಈ ಥರ ಎಳ್ಕೊಂಡ್ರೆ ಕೇಕ್ ಕಟಿಂಗ್ ಪರ್ಫೆಕ್ಟಾಗಿ ಬರುತ್ತೆ. ಈ ಥರ ಎಳ್ಕೋಬೇಕು. ಇವಾಗ ಕೇಕ್ ರೆಡಿಯಾಗಿದೆ ನೋಡಿ ನಮ್ಮದು. ಈ ಥರ ಕಟಿಂಗ್ ಮಾಡಿಕೊಂಡು ಈ ಥರ ಕ್ರ್ಯಾಕ್ ಆಗಿದೆ ಅಂತ ತಲೆ ಕೆಡಿಸ್ಕೊಳ್ಕೋಬೇಡಿ, ಅದನ್ನು ಆಮೇಲೆ ನಾವು ರೆಡಿ ಮಾಡ್ಕೋಬೋದು. ಇವಾಗ ಒಂದು ಪ್ಲೇಟ್ನ ತೊಗೊತಾ ಇದ್ದೀನಿ ನಾನು. ಕೇಕ್ ಬೋರ್ಡ್ ಇಲ್ಲ ಅಂದರೆ ಈ ಥರ ಪ್ಲೇಟ್ ತೊಗೊಳ್ಳಿ. ಅದಕ್ಕೆ ಸ್ವಲ್ಪ ಇವಾಗ ವಿಪಿಂಗ್ ಕ್ರೀಮ್ನ ಹಾಕೊತಾ ಇದ್ದೀನಿ, ಯಾಕೆಂದರೆ ನಮ್ಮ ಐಸಿಂಗ್ ಮಾಡುವಾಗ ಕೇಕ್ ಅಲ್ಲಿ ಇಲ್ಲಿ ಅಲ್ಗಾಡಬಾರ್ದು ಅಂತ. ಈ ಥರ ಏನು ಮೇಲ್ಗಡೆ ಪೋರ್ಷನ್ ಇದೆಯೋ ಅದನ್ನು ನಾನು ಇವಾಗ ಕೆಳಗಡೆ ಹಾಕ್ಕೊಳ್ಳೋಣ. ಇವಾಗ ನಾನು
ಶುಗರ್ ಸಿರಪ್ನ ಈ ಥರ ಬಾಟ್ಲಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದು ಹಾಕೊಂಡಾದಮೇಲೆ ಇವಾಗ ವಿಪ್ಪಿಂಗ್ ಕ್ರೀಮ್ನ ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಈ ಥರ, ಇಲ್ಲ ನಮಗೆ ಕೇಕ್ ಇದರಲ್ಲೇ ಪರ್ಫೆಕ್ಟ್ ಆಗಿ ಬರುತ್ತೆ ಅಂದರೆ ಈ ಥರನೂ ಮಾಡ್ಕೋಬೋದು. ಬಿಗ್ನರ್ಸ್ ಆದರೆ ಒಂದು ಪೈಪಿಂಗ್ ಬ್ಯಾಗ್ನಿಂದ ಈ ಥರ ಮಾಡ್ಕೊಂಡ್ರೆ ಇನ್ನೂ ಪರ್ಫೆಕ್ಟ್ ಆಗಿ ಬರುತ್ತೆ. ನಾನು ಯಾವಾಗಲೂ ಈ ಥರನೇ ಮಾಡೋದು. ಒಂದು ಪೈಪಿಂಗ್ ಬ್ಯಾಗಲ್ಲಿ ಈ ಥರ ಕ್ಲೀನಾಗಿ ಕವರ್ ಮಾಡಿಬಿಟ್ಟು ಐಸಿಂಗ್ನ ಮಾಡ್ಕೊತೀನಿ ನಾನು ಯಾವಾಗಲೂ. ಮತ್ತು ಇವಾಗ ಇದನ್ನು ಈವನ್ ಆಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಮತ್ತು ಇನ್ನೊಂದು ಲೇಯರ್ನ ಇಡ್ತಾ ಇದ್ದೀನಿ. ನಾನು ಆವಾಗಲೇ ಹೇಳ್ದಂಗೆ ನೋಡಿ, ಕೇಕ್ ಎಲ್ಲಿ ಕ್ರ್ಯಾಕ್ ಆಗಿದೆ ನೋಡಿ ನಮ್ಮದು, ಅಲ್ಲಿಗೆ ನಾನು ಇವಾಗ ವಿಪ್ಪಿಂಗ್ ಕ್ರೀಮ್ನ ಜಾಸ್ತಿ ಹಾಕಿಬಿಟ್ಟು ಇದಕ್ಕೆ ಈವನ್ ಮಾಡ್ಕೊತೀನಿ. ಮತ್ತು ಇದಕ್ಕೆ ಶುಗರ್ ಸಿರಪ್ನ ಹಾಕ್ಕೊತಾ ಇದ್ದೀನಿ. ಶುಗರ್ ಸಿರಪ್ ಹಾಕೋದ್ರಿಂದ ಕೇಕ್ ಮಾಯ್ಸ್ಟ್ ಆಗಿ ಬರುತ್ತೆ, ಸೊ ಅದಕ್ಕೆ ಹಾಕ್ಕೊಳ್ಳೋದು ಶುಗರ್ ಸಿರಪ್ಪು. ಎಲ್ಲಿ ಕೇಕ್ ನಮ್ಮದು ಕ್ರ್ಯಾಕ್ ಆಗಿದೆಯೋ ಅಲ್ಲಿ ಕ್ರೀಮ್ನ ಜಾಸ್ತಿ ಹಾಕ್ಕೊಳ್ಳಿ. ಈ ಥರ ಹಾಕ್ಕೊಂಬಿಟ್ಟು ಈವನ್ ಆಗಿ ಸ್ಪ್ರೆಡ್ ಮಾಡ್ಕೋಬೇಕು ಈ ಥರ ಒಂದು ಸ್ಪ್ಯಾಚುಲದಿಂದ. ಈವನ್ ಆಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಇವಾಗ ನಾವೇನು ಲಾಸ್ಟ್ ಕಟಿಂಗ್ ಮಾಡಿರ್ತೀಯಲ್ವೋ ಅದನ್ನು ಯಾವಾಗಲೂ ಟಾಪ್ನೇ ಇಡಬೇಕು. ಮತ್ತು ಇವಾಗ ವಿಪ್ಪಿಂಗ್ ಕ್ರೀಮ್ನ ಹಾಕ್ಕೊತಾ ಇದ್ದೀನಿ. ಇದಕ್ಕೇನು ಮೇಲ್ಗಡೆ ಶುಗರ್ ಸಿರಪ್ ಏನು ಬೇಡ. ಈ ಥರ ವಿಪ್ಪಿಂಗ್ ಕ್ರೀಮ್ ಹಾಕ್ಕೊಂಡು ಒಂದು ಸ್ಪ್ಯಾಚುಲದಿಂದ ಐಸಿಂಗ್ನ ಮಾಡ್ಕೊಳ್ಳಿ. ಐಸಿಂಗ್ ಮಾಡಿ ನಾನು ಇಟ್ಕೊಂಡಿದ್ದೀನಿ ಆಲ್ರೆಡಿ. ಇವಾಗ ಸ್ಕ್ವೇರ್ ಶೇಪ್ ಬರಲಿಕ್ಕೆ ಎಡ್ಜಸ್ಟ್ನ ಕಟ್ ಮಾಡ್ಕೊತಾ ಇದ್ದೀನಿ ನಾಲ್ಕು ಕಡೆಯೂ. ಈ ಥರ ಕಟಿಂಗ್ ಮಾಡಿ ಆಲ್ರೆಡಿ ಇಟ್ಕೊಂಡಾಗಿದೆ. ಇವಾಗ ಹರ್ಷಿ ಸಿರಪ್ನ ಚಾಕ್ಲೇಟ್ ಸಿರಪ್ನ ಹಾಕ್ಕೊತಾ ಇದ್ದೀನಿ. ಹಾಕಿಬಿಟ್ಟು ಈ ಥರ ನಾವು ಡೆಕೋರೇಟ್ ಮಾಡ್ಕೊಳ್ಳೋಣ ಒಂದು ತುಪ್ಪಿಕ್ಕಿಂದ. ಈ ಥರ ಡೆಕೋರೇಟ್ ಮಾಡ್ಕೊತಾ ಇದ್ದೀನಿ. ಮತ್ತು ನಾನು ಇವಾಗ ಇದಕ್ಕೆ ಮೂರು ಭಾಗನ ಕಟ್ ಮಾಡ್ಕೊತಾ ಇದ್ದೀನಿ. ಪೇಸ್ಟ್ರಿ ಅಲ್ವಾ ಮಾಡೋದು, ಸೊ ಮೂರು ಭಾಗನ ಮಾಡ್ಕೊತಾ ಇದ್ದೀನಿ. ಯಾರ್ಯಾರು ಈ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ. ಹೆಚ್ಚು ಹೆಚ್ಚು ಕೇಕ್ ವಿಡಿಯೋಗಳನ್ನು ನಾನು ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ಈ ಥರ ಕಟಿಂಗ್ ಮಾಡ್ಕೊಳ್ಳಿ. ಕಟ್ ಮಾಡಿಬಿಟ್ಟು ಮೂರು ಅವರ್ ಆದರೂ ಫ್ರಿಡ್ಜಲ್ಲಿ ಇದನ್ನು ಇಡಬೇಕು. ಆವಾಗಲೇ ನಮಗೆ ತುಂಬಾ ಸ್ಪಾಂಜಿಯಾಗಿ ಜ್ಯೂಸಿಯಾಗಿ ಕೇಕ್ ಬರುತ್ತೆ ನಮಗೆ. ಇದಕ್ಕೆ ಈ ಥರ ಡಿಸೈನ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನಾನು ಇವಾಗ ಚೆರಿನ ಹಾಕ್ಕೊಂಡು ಡೆಕೋರೇಟ್ ಮಾಡ್ಕೊತೀನಿ. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಡೆಕೋರೇಟ್ ಮಾಡ್ಕೊಳ್ಳಿ. ನಾನು ಏನೇನು ಕೇಕ್ಗೆ ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನೋ ಅದೆಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಈ ಕೇಕ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಇನ್ನೂ ಹೆಚ್ಚು ಹೆಚ್ಚು ಕೇಕ್ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ಎಷ್ಟು ಪರ್ಫೆಕ್ಟಾಗಿ ಸ್ಪಾಂಜಿಯಾಗಿ ಬಂದಿದೆ ನಮ್ಮ ಕೇಕು, ಅಷ್ಟು ಸೂಪರಾಗಿ ಬಂದಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ. ಮತ್ತು ನೀವು ಮನೇಲಿ ಟ್ರೈ ಮಾಡಿ ಯಾವ ರೀತಿ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನಂತೂ ಮನೇಲಿ ಮಾಡಿದ ತಕ್ಷಣ ನನ್ನ ಮಕ್ಕಳು ಖಾಲಿ ಮಾಡಿಬಿಟ್ರು, ಅಷ್ಟು ಚೆನ್ನಾಗಿ ಬಂದಿತ್ತು ಕೇಕು. ಈ ಚಾನಲ್ಗೆ ಹೀಗೇ ಸಪೋರ್ಟ್ ಕೊಡ್ತಾ ಇರಿ. ಇನ್ನೂ ಕೇಕ್ ರೆಸಿಪಿಗಳನ್ನ ನಾನು ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ಥ್ಯಾಂಕ್ ಯು.